और बेबी दो हाय हेलो एल्लरिगू नमस्कार वेलकम बैक टू माय चैनल नानिवत्तु डेली ब्लॉग शुरू माड्ता इद्दीनि मॉर्निंग इंद एल्लि तनक आगुत्तो अल्लि तनक रुटीन चुकी चुकी बेबी बेबी अमुनु चुकी हिलोड़ो ಕೂದಲಂತು ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಇವಾಗಂತೂ ಇಲ್ಲಿ ಕತ್ತತ್ರ ಎಲ್ಲ ಕೂತಿರುತ್ತೆ ಒಂದು ಜುಟ್ಟು ಹಾಕೋಣ ಅಂದರೆ ಭಯ ಸುಟ್ಟ ಸುಟ್ಟ ಅಂದ್ಬಿಡುತ್ತೋ ಏನು ಅಂತ ಹೇಳ್ಬಿಟ್ಟು ತಗೋ ಹೇ ಗೈಸ್ ನೀವು ವಿನ್ಸರ್ ಆ್ಯಪ್ ಬಗ್ಗೆ ಕೇಳ್ಪಟ್ಟಿದ್ದೀರಾ ಖಂಡಿತವಾಗ್ಲೂ ಕೇಳ್ಪಟ್ಟಿರ್ತೀರಾ ಯಾಕಂತಂದ್ರೆ ನನ್ನ ಚಾನಲಲ್ಲೇ ನಾನು ಈಗಾಗಲೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಆಟ ಆಡಬೇಕು ಅಂತ ಈ ಆ್ಯಪಲ್ಲಿ ನಿಮಗೆ 100+ ಗೇಮಿಂಗ್ಸ್ ಇದೆ 100+ ಗೇಮಿಂಗ್ಸ್ ಅಂದರೆ ತಮಾಷೆನಾ ಎಷ್ಟು ಆಟ ಆಡ್ಬೋದು ಇದರಲ್ಲಿ ಈಗ ನಾನು ಹೇಗೆ ಆಟ ಆಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೀವು ವಿನ್ಸೋ ಮೇನ್ ಟೀಮ್ಗೆ ಹೋಗಿ ನಿಮಗೆ ಯಾವ ಗೇಮ್ ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನಾನಿಲ್ಲಿ ಲೂಡೋ ಗೇಮ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ನಾವು ಆಟಾಡ್ತಾ ಏನಾಗುತ್ತೆ ಅಂತಂದರೆ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ನಮಗೆ ಪಾರ್ಟ್ನರ್ಸ್ ಆಗಿ ನಮ್ಮ ಕಾಂಪಿಟೇಟರ್ಸ್ ಆಗಿ ಇನ್ನು 3 ಜನ ಆ್ಯಡ್ ಆನ್ ಆಗ್ತಾರೆ ಇದರಲ್ಲಿ ಗೇಮ್ ಸ್ಟಾರ್ಟ್ ಮಾಡಿ ಆಟಾಡ್ತಾ ನಾನು ಈಗಾಗಲೇ ಕೆಲವೊಂದು ಗೇಮ್ನ ವಿನ್ ಆಗಿದ್ದೀನಿ ಆಲ್ಸೋ ನನ್ನ ವಾಲೆಟ್ನ ಚೆಕ್ ಮಾಡೋಣ ನಾನು ಕ್ಯಾಶ್ ಕೂಡ ಡ್ರಾ ಮಾಡ್ಕೊಂಡಿದ್ದೀನಿ ಇನ್ನು ತಡ ಮಾಡದೆ ಯಾರಿಗೆಲ್ಲ ನಿಮಗೆ ಇಷ್ಟ ಆಗುವಂಥ ಗೇಮ್ನ ಖಂಡಿತವಾಗ್ಲೂ ನೀವು ವಿನ್ಸೋ ಆ್ಯಪಲ್ಲಿ ಆಟಾಡಿ ಇದರಲ್ಲಿ ಕ್ಯಾಶ್ ವಿತ್ಡ್ರಾವಲ್ಸ್ನ ಪಡ್ಕೋಬೋದು ಇದರಲ್ಲಿ ಹಲವಾರು ಗೇಮ್ ಇದ್ದಾವೆ ಲೂಟೋ ಕ್ಯಾರಮ್ ಪೂಲ್ಸ್ ಈ ಥರ ತುಂಬಾ ಗೇಮ್ಸ್ ಇದ್ದಾವೆ 100+ ಗೇಮ್ಸ್ ಅಂದರೆ ತಮಾಷೆನ ಈಗ ಇನ್ನು ಯಾಕೆ ತಡ ಮಾಡ್ತೀರಾ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಬೇಗ ಬೇಗ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಆಟಾಡಿ ನೀವು ಎಂಜಾಯ್ ಮಾಡಿ ನಿಮ್ಮ ಫ್ರೀ ಟೈಮ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮಜಾ ಮಾಡಿ ಈಗ ಒಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಈಗ ಊಟ ಮಾಡೋಣ ಅಂತ ಬಂದಿದ್ವಿ ತಿನ್ಬಿಟ್ಟು ಮನೆಗೆ ಹೋಗೋದು ಒಂದ್
ಈಗ ನಾನು ಬೇರೆ ಕಂಪಾರ್ಟ್ಮೆಂಟ್ಗೆ ಬಂದ್ವಿ, ಯಾಕಂತಂದರೆ ಅದಿನ ಓಪನ್ ಆಗಿರಲಿಲ್ಲ ಅಂತೆ. ಬಟ್ ಆದರೆ ಸೇಮ್ ಬ್ರ್ಯಾಂಚೆ, ಅದು ನೇಚರ್ ವೈಸ್ ಇರೋದ್ರಿಂದ ಅಲ್ಲಿ ಬೇರೆ ಸೆಷನ್ ಅಂತ, ಅದು ಓಪನ್ ಆಗಿರಲಿಲ್ಲ ಅಂತ ಹೇಳಿದ್ರು. ಮತ್ತು ವಾಪಸ್ ಒಬ್ಬೊಬ್ರು ಒಂದೊಂದು ಥರ, ಅವರೇ ಟೋಟಲಿ ಅವರೇ ಕನ್ಫ್ಯೂಸಲ್ಲಿದ್ದರು. ಸರಿ ಆಯಿತು, ಏನೋ ಅಂತ ಇದ್ಬಿಟ್ಟು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಬಂದು ನಾವು ಒಂದಷ್ಟು ಮಾತುಕತೆ ಹರಟೆ ಹೊಡ್ಕೊಂಡು ಫೈನಲಿ ತಿಂದ್ವಿ. ಏನು ತಿಂದ್ವಿ ಅಂತ ನೀವು ಸುಮ್ಮನೆ ಮತ್ತೆ ನನ್ನ ಬೈಕೊಳಕ್ಕೆ ಹೋಗಬೇಡಿ. ನಾವೇನು ಆರ್ಡರ್ ಮಾಡಿದ್ವಿ ಅಂದರೆ ಒಂದು ಫ್ರೈಡ್ ರೈಸ್ ತಿನ್ನೋಣ ಅಂತ. ಫ್ರೈಡ್ ರೈಸು ಮತ್ತು ನೂಡಲ್ಸು ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ವಿ. ನನಗೆ ಆ್ಯಕ್ಚುಲಿ ಬಾಯಿ ಕಟ್ಟೋಕ್ಕಾಗಲ್ಲ, ಸಾಕು 6-7 ತಿಂಗಳು ಆಗಿದೆಯಲ್ಲ, ಏನು ತೊಂದರೆ ಆಗೋಲ್ಲ, ಆರಾಮಾಗಿ ತಿನ್ಕೊಬೋದು. ಲೈಟಾಗಿ ತಿನ್ನಬೇಕು ಅಷ್ಟೇ, ತುಂಬ ಹೆವಿಯಾಗಿ ತಿನ್ನೋಕೆ ಹೋಗ್ಬೇಡಿ. ಲೈಟಾಗಿ 1-2 ತುತ್ತು ತಿನ್ಕೊಳ್ಳಿ. ರೈಸ್ ಆದರೆ ನಾರ್ಮಲಾಗಿ ನೀವು ಎಷ್ಟು ಬೇಕಾದರೂ ತಿನ್ನಿ, ರೈಸ್ ಏನು ತೊಂದರೆ ಆಗಲ್ಲ. ಈ ನೂಡಲ್ಸು ಅದು ಇದೆಲ್ಲನೂ ಇದು ಆದರೆ ಇಲ್ಲಿ ಪರವಾಗಿಲ್ಲ, ಸ್ವಲ್ಪ ಪ್ರೊಫೆಷ್ನಲಾಗಿ ಮಾಡ್ತಾರೆ. ರೋಡ್ ಸೈಡ್ ಜಂಕ್ ಫುಡ್ಸ್ಗಿಂತ ಇದು ಸ್ವಲ್ಪ ಓಕೆ, ಮನೆ ಥರನೇ ಮಾಡಿರ್ತಾರೆ ಅಂತ ನನಗೆ ಒಂದು ನಂಬಿಕೆ. ನೋಡೋಕ್ಕೂ ಅದೇ ಥರ ಅನಿಸುತ್ತೆ, ಏನು ಎಕ್ಸ್ಟ್ರಾಸ್ ಎಲ್ಲ ಏನೂ ಆ್ಯಡ್ ಮಾಡಿರಲ್ಲ ಅವರು, ಜಾಸ್ತಿ ಸಾಸಿಯಾಗಿ ಅಥವಾ ಸ್ಪೈಸಿಯಾಗಿ ಏನೂ ಮಾಡಿರಲ್ಲ, ಜಸ್ಟ್ ಮೈಲ್ಡಾಗಿ ಮಾಡಿರ್ತಾರೆ. ಅದಕ್ಕೋಸ್ಕರ ತಿಂದೆ ಏನೂ ತೊಂದರೆ ಇಲ್ಲ. ಅಲ್ಲಿ ಇನ್ನೊಂದು ಏನು ನೋಟಿಸ್ ಮಾಡಿದೆ ನಾನು ಅಂತಂದರೆ, ಅಲ್ಲಿ ಸ್ಪೂನ್ಸ್ ಕೊಟ್ಟಿದ್ರಲ್ಲ, ನಾನು ಫೋರ್ಕಲ್ಲೇ ತಿಂದ್ಕೊಂಡ್ವಿ. ಬಟ್ ಆದರೆ ಏನಕ್ಕೆ ಸ್ಪೂನಲ್ಲಿ ತಿಂದಿಲ್ಲ ಅಂತಂದರೆ, ಸ್ಪೂನಲ್ಲ ಅದು ಚೌಟ್, ಅದು ಒಳ್ಳೆ ಸಾಂಬಾರು ರೈಸ್ ಹಾಕ್ಕೋಬೋದು ಅದರಲ್ಲಿ, ಅಷ್ಟು ದೊಡ್ಡದು ತಿನ್ನೋಕ್ಕೆ ಅಷ್ಟು ದೊಡ್ಡ ಸ್ಪೂನ. ಅದನ್ನು ಸ್ಪೂನ್ ಬಾಯಿ ಸರಿಯಾಗಿ ದೊಡ್ಡ ಬಾಯಿ ಇರಬೇಕು, ಅವ್ರಿಗೆ ಕರೆಕ್ಟಾಗಿರುತ್ತೆ. ಅದು ಒಳ್ಳೆ ಕೈಯಲ್ಲಿ ಇಟ್ಕೊಳ್ಳೋಕ್ಕೂ ಫೀಲು ಅಷ್ಟೇ, ಎಷ್ಟು ಹೆವಿಯಾಗಿದೆ ಅಂದರೆ. ಅದಕ್ಕೆ ನಾನು ಫೈನಲಿ ಫೋರ್ಕಲ್ಲೇ ತಿಂದ್ಬಿಟ್ಟು ಮುಗಿಸ್ದೆ. ಒಂದು ಸ್ವಲ್ಪ ಸ್ವಲ್ಪ ತಿನ್ನೋಕ್ಕಾಯಿತು ಅಷ್ಟೇ, ಆ ಬೌಲ್ ಫುಲ್ ನಾವಿಬ್ಬರೂ ಸೇರಿ ತಿನ್ನೋಕ್ಕೂ ಆಗಲಿಲ್ಲ. ಮನೆಗೆ ಸ್ವಲ್ಪ ಪಾರ್ಸೆಲ್ ಸ್ವಲ್ಪ ಅಲ್ಲ, 3/4 ಪಾರ್ಸೆಲ್ ತೊಗೊಂಬಂದ್ವಿ, ತಿಂದೇ ಇಲ್ಲ. ಏನಾದರೂ ತಿನ್ನಬೇಕು ಅಂತಂದರೆ ಬಾಯಿ ಕಟ್ಟೋಕ್ಕೆ ಹೋಗಬೇಡಿ, ಏನು ಲೈಟಾಗಿ ತಿನ್ಕೊಳ್ಳಿ. ಆಲ್ಮೋಸ್ಟ್ ಒಂದು 5-6 ಮಂತ್ಸ್ ಆಗಿದ್ದರೆ ಮಾತ್ರ, ಅದಕ್ಕಿಂತ ಮುಂಚೆ ದಯವಿಟ್ಟು ತಿನ್ನೋಕ್ಕೆ ಹೋಗಬೇಡಿ. 5-6 ಮಂತ್ಸ್ ಆದಮೇಲೆ ಏನಿಲ್ಲ, 1-2 ಸ್ಪೂನ್ ತಿನ್ನೋದಾದರೆ ಆಸೆ ತೀರಿಸ್ಕೋಬೋದು ಅಷ್ಟೇ. ಹೇಳಕ್ಕೆ ಹೋಗಬೇಡಿ ಯಾರ ಹತ್ರನೂ, ನಾನು ಹಂಗೆ ಮಾಡೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಂಗಂತ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಪಬ್ಲಿಕ್ಗೆ ಅಂತಲ್ಲ, ನಿಮಗೆ ಇಷ್ಟ ಆದರೆ ನಿಮ್ಮ ಪರ್ಸ್ನಲ್ ವಿಶ್ ಅದು. ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ತಿಂದೆ ಅಷ್ಟೇ. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಏನಕ್ಕೆ ಶಾಪಿಂಗ್ ಹೋಗಿದ್ದು ರೀಸನ್ ಏನಪ್ಪ ಅಂತಂದರೆ, ಅದೇ ಆಲ್ಮೋಸ್ಟ್ ಈಗ ಶುಕ್ಕಿದು 6-month birthday ಕಂಪ್ಲೀಟ್ ಆಗ್ತಿದೆಯಲ್ಲ, 7-month ಬೀಳ್ತಿದೆಯಲ್ಲ, ಆಗ 6-month birthday ಮಾಡಬೇಕು, ಒಂದು ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡೋಣ ಅಂತ ನನ್ನ ಆಸೆ. ಅದಕ್ಕೋಸ್ಕರ ಹೋಗಿದ್ದು. ಬಟ್ ಆದರೆ ಆ ಥರ ಎಲ್ಲ ಏನೂ ಸಿಕ್ಕಿಲ್ಲ ನನಗೆ ಬರ್ಡೇ ಸೆಲೆಬ್ರೇಷನ್ಗೆ ಆಗೋ ಥರ. ಬಟ್ ಇನ್ನೊಂದು ಏನಂದರೆ, ನಾನೇ ಒಂದು ಸ್ವಲ್ಪ ಪ್ಲ್ಯಾನಿಂಗಲ್ಲಿ ಒಂದು ಐಡಿಯಾ ಮೇಲೆ ಒಂದು ಬಟ್ಟೆ ತಂದಿದ್ದೀನಿ, ಅದು ಲಾಸ್ಟಲ್ಲಿ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಬೇರೆ ಎಲ್ಲ ಏನೇನು ತಂದೆ ಅಂತ. ಆ್ಯಂಡ್ ಈ ಥರ ನಿಮ್ಗೆ ಗೊತ್ತಿರ್ಬೋದು, ಇದನ್ನು ಏನಂತಾರೆ ಅಂತ ಗೊತ್ತಿಲ್ಲ, ಸೂಟ್ ಥರ ಫುಲ್ ಸೂಟ್ ಇರೋ ಥರ, ಕಾಲೆಲ್ಲ ಕ್ಲೋಸ್ ಆಗೋ ಥರ, ಈ ಥರ ಒಂದು ಹಾಕಿರಲಿಲ್ಲ ಅವಳಿಗೆ, ಉತ್ತಾಗಿಂದನೂ ಅಷ್ಟೇ ಒಂದು ಹಾಕಿರಲಿಲ್ಲ. ಇದು ತುಂಬ ಕ್ಯೂಟಾಗಿತ್ತು, ಒಂಥರ ಹಾಟ್ ಹಾಟ್ ಶೇಪಲ್ಲಿ ಗೋಲ್ಡನ್ ಇದ್ಕೊಟ್ಟು ಒಂದು ಪುಟಾಣಿ ಸಿಪ್ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಸೂಪರ್ಬ್ ಆಗಿದೆ, ಏನು ಮಾತೇ ಇಲ್ಲ. ಎಲ್ಲಿ ತೊಗೊಂಡೆ ಅಂದರೆ, ನಾನು ವೆಂಕಟೇಶ್ವರ, ನಾನು ಈಗಾಗಲೇ ನಿಮಗೆ ಗೊತ್ತು, ನಾನು ಹಲವಾರು ಸತಿ ಹೋಗಿ ಶಾಪ್ ಮಾಡಿರ್ತೀನಿ ಅಲ್ಲಿ. ಅಲ್ಲಿ ಇನ್ನೂ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸೋಣ ಅಂದರೆ, ಬಟ್ ಆದರೆ ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕೆ ಅವಕಾಶ ಇಲ್ಲ, ಅದಕ್ಕೋಸ್ಕರ ನಾನು ಅಲ್ಲೆಲ್ಲ ವೀಡಿಯೋ ಮಾಡೋ. ಹೋಗೋದಾದರೆ ಹೋಗಿ, ಮಕ್ಕಳ ಬಟ್ಟೆ ಎಲ್ಲ ಚೆನ್ನಾಗಿದೆ, ಟೋಟಲಿ ನಮ್ಮ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಹೋಪ್ಸು ನಿಮಗೆ ಬಟ್ಟೆ ಕ್ಲಾರಿಟಿಯಾಗಿ ಕಾಣಿಸುತ್ತೆ ಅನಿಸುತ್ತೆ. ಒಂದು ಪೀಚಿ ಕೈಂಡ್ ಆಫ್ ಡ್ರೆಸ್ಸು, ಮತ್ತು ಇದರಲ್ಲಿ ಹಾರ್ಟ್ ಶೇಪ್ ಇದೆ, ಆಲ್ಮೋಸ್ಟ್ ಫುಲ್ ಸ್ಲೀವ್ ಬರ್ಬೋದು ಅನ್ಕೋತೀನಿ. ಎಕ್ಸ್ಪ್ಯಾಂಡಬಲ್ ಕ್ಲಾತ್ ಇದು, ಚೆನ್ನಾಗಿದೆ. ಸಮ್ಮರಲ್ಲಿ ಹಾಕೋಕ್ಕಾಗಲ್ಲ, ಆದರೂ ಯಾವಾಗಲಾದರೂ ಹಾಕಬೇಕು. ನೆಕ್ಸ್ಟ್ ಈ ನಿಯಾನ್ ಕಲರ್, ಒಂದು ಗ್ರೀನಿಶ್ ಟೈಪ್ ಕಲರ್ನ, ಇದು ಹೋಗಿದ ತಕ್ಷಣವೇ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದ್ರ ಡಿಸೈನ್ ನೋಡಿ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ ಅಂದರೆ, ಇಲ್ಲಿ ಓಪನ್ ಚೆನ್ನಾಗಿದೆ. ಆ್ಯಂಡ್ ಮುಂದ್ಗಡೆ ಜಿರಾಫೆ ಒಂದು ಕೊಟ್ಬಿಟ್ಟು ಡಿಸೈನ್ ಮಾಡಿದೆ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ, ಉಲ್ಟಾ ಮಾಡಿದಾಗ ಈಗೂ ಹಾಕ್ಕೋಬೋದು. ಚೆನ್ನಾಗಿದೆಯಲ್ಲ, ನಂಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ರಶ್ಮಿ, ಚೆನ್ನಾಗಿ ಕಾಣಿಸ್ತಾಳೆ ಅವಳು, ಅವಳು ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಇನ್ನೊಂದು ಬಟ್ಟೆ ಏನಪ್ಪ ಅಂದರೆ, ಪ್ಲೇನ್ ವೈಟು, ಪ್ಲೇನ್ ವೈಟು ಇದು ರೇನ್ಬೋ ಥೀಮಲ್ಲಿ ತಂದಿದ್ದೀನಿ. ಇದರಲ್ಲಿ ಸ್ವಲ್ಪ ಕೆಲಸ ಇದೆ ಇದಕ್ಕೆ ಮಾಡೋಂಥದ್ದು.
ನನ್ನ ಎಕ್ಸ್ಪೆಕ್ಟೇಷನ್ಗೆ. ಬಟ್ ಆದರೆ ಡ್ರೆಸ್ ಏನೋ ಸಿಕ್ತು. ನಾನು ಫಸ್ಟ್ ಕ್ರೈಲೆಲ್ಲ ಚೆಕ್ ಮಾಡಿದೆ, ಎಷ್ಟು ಪ್ರೈಸಿ ಅಂದರೆ ಸಿಕ್ಕಾಪಟ್ಟೆ ಪ್ರೈಸಿ. ಅದಕ್ಕೋಸ್ಕರ ನಾನೇ ಮಾಡಿಬಿಡೋಣ ಆ ಬಟ್ಟೆನ ಅಂತೇಳಿ ಈ ಬಟ್ಟೆ ಒಂದು ತೊಗೊಬಂದಿದ್ದೀನಿ. ಇಲ್ಲಿ ಸ್ವಿಮ್ ಸೂಟ್ ಥರ ಒಂದು ಹುಕ್ ಕೊಟ್ಟಿದ್ದಾರೆ, ಇದು ನಾರ್ಮಲ್ ಆಗಿ ಮಕ್ಕಳಿಗೆಲ್ಲ ಬರುತ್ತಲ್ಲ ಅದೇ ಥರನೇ. ಮೂರು ಬಟನ್ ಕೊಟ್ಟಿದ್ದಾರೆ ಇದರಲ್ಲಿ, ಪ್ಲೇನ್ ವೈಟ್, ಬೇರೆ ಏನೂ ಇಲ್ಲ ಇದರಲ್ಲಿ, ಪ್ಲೇನ್ ವೈಟ್ ಮತ್ತು ಇಲ್ಲೊಂದು ಎರಡು ಬಟನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ರೇನ್ಬೋ, ರೇನ್ಬೋ ಥೀಮಲ್ಲಿ ಇಲ್ಲಿ ಎರಡು ಕ್ಲೌಡ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗೋಲ್ಡನ್ ಬಾರ್ಡರ್ಸ್ ಕೊಡೋಣ ಇದಕ್ಕೆ ಅಂದ್ಕೊಂಡು ಐಡಿಯಾದಲ್ಲಿದ್ದೀನಿ. ನಾನು ಇದರ ಮೇಕಿಂಗಲ್ಲಿ ನಿಮ್ಮ ಕಂಡದ ಪಾಗ್ಲು ತೋರಿಸ್ತೀನಿ, ಒಂದಷ್ಟು ಶಾಪಿಂಗ್ ಇದೆ ಇದಕ್ಕೋಸ್ಕರ, ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಈಗ ಒಟ್ಟಲ್ಲಿ ನಿಮ್ಗೆ ಒಂದು ಸ್ವಲ್ಪ ಕ್ಲೂ ಸಿಕ್ಕಿರುತ್ತೆ, 6 ಮಂತ್ ಬರ್ಡೇಗೆ ಇದನ್ನು ಹಾಕೋಣ ಅಂತ ನಾನಿದ್ದೀನಿ. ಓಕೆ, ಇಷ್ಟನ್ನೇ ನಾನು ಶಾಪ್ ಮಾಡಿದ್ದು. ಆಮೇಲೆ ಭುವಿಕ್ಷಾಗೆ ಒಂದು ಡ್ರೆಸ್ ತಂದಿರಿ, ನೋಡ್ತೀನಿ ಅದು ತೊಗೊಂಡೋಗ್ಬಿಟ್ಟಿದ್ದಾರೆ. ನಾನು ತೊಗೊಳೋದು ಐ ಮೀನ್ ಫೋಟೋ ತೊಗೊಳೋದು ಮರ್ತೋದೆ, ಇನ್ ಕೇಸ್ ಏನಾದರೂ ಕಳಿಸಿದ್ರೆ ತೋರಿಸ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಅಷ್ಟೆ, ಏನೂ ಇಲ್ಲ, ಜಸ್ಟ್ ಒಂದು ಟೀ ಶರ್ಟು ಮತ್ತು ಒಂದು ಪ್ಯಾಕ್ ತೊಗೊಂಡಿದ್ವಿ ಅಷ್ಟೆ. ನಾವು ಹೋಗಿ ತಿಂದ್ಬಿಟ್ಟು ಬಂದ್ವಿ. ಓಕೆ, ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.